ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಂಜಿನಿಯರಿಂಗ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಇಂಜಿನಿಯರಿಂಗ್ಗೆ ಮತ್ತೆ ಡಿಮ್ಯಾಂಡ್ ಬಂದಿದೆ. ಇದಕ್ಕೆ ರೀಸನ್ ಏನಂದರೆ ಎಲ್ಲ ಸ್ಟೂಡೆಂಟ್ಸ್ ಕೂಡ ಫಿಲ್ಅಪ್ ಆಗಿದ್ದಾವೆ. ಈ ವರ್ಷದ ನಮಗೆ ಸಿ ಇ ಟಿ ಕೌನ್ಸಿಲಿಂಗಲ್ಲಿ ಅತಿ ಹೆಚ್ಚು ಇಂಜಿನಿಯರಿಂಗ್ ಸ್ಯಾಲೇಜ್ಗಳು ಫಿಲ್ ಆಗಿದ್ದಾವೆ. ಅಂದರೆ ಉಳಿದಿರೋದೇ ಬರೀ 3.5 ಸಾವಿರ ಸೀಟ್ಗಳು ಅಷ್ಟೇ ಅಂತ ಹೇಳಿದ್ದಾರೆ. ಸರ್ಕಾರಿ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಸೇರಿ ಒಟ್ಟು 58,000 ಸೀಟ್ಗಳು ಇತ್ತು. ಅದರಲ್ಲಿ 54,500 ಸೀಟ್ಗಳು ಭರ್ತಿ ಆಗಿದ್ದಾವೆ. ಕೇವಲ 3.5 ಸಾವಿರ ಸೀಟ್ಗಳು ಅಷ್ಟೇ ಭರ್ತಿ ಆಗಿರೋದು, ಸಾರಿ 3.5 ಸೀಟ್ಗಳು ಅಷ್ಟೇ ಉಳಿದಿರೋದು, 3.5 ಸಾವಿರ ಸೀಟ್ಗಳು ಅಷ್ಟೇ ಬಾಕಿ ಇರೋದು. ಇಲ್ಲಿ 75%ಕ್ಕೂ ಹೆಚ್ಚು ಕಂಪ್ಯೂಟರ್ ಸೈನ್ಸ್ಗೆ ಡಿಮ್ಯಾಂಡ್ ಬಂದಿದೆ. ಕಂಪ್ಯೂಟರ್ ಸೈನ್ಸ್ಗೆ ಜಾಸ್ತಿ ಜನ ಅಡ್ಮಿಷನ್ ಆಗಿದ್ದಾರೆ. ಪ್ರತಿ ವರ್ಷ ಅರ್ಧಕ್ಕರ್ಧ ಉಳಿತಾ ಇತ್ತು, 30,000 15,000 ಅದೆಲ್ಲ ಉಳಿತಿತ್ತು. ಈಗ ಮೊದಲ ಬಾರಿಗೆ 3.5 ಸಾವಿರ ಉಳಿದಿದೆ. ಈ ಏನು ಇದಕ್ಕೆ ರೀಸನ್ ಏನಂದರೆ, ಕಳೆದ ಬಾರಿ ಎಲ್ಲ ಸಿವಿಲ್ ಮೆಕ್ಯಾನಿಕಲಲ್ಲಿ ಹೆಚ್ಚು ಕೋರ್ಸ್ಗಳು ಇದ್ವು, ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ವು. ಬಟ್ ಕಳೆದ 3-4 ವರ್ಷದಿಂದ ಕಂಪ್ಯೂಟರ್ ಸೈನ್ಸ್ಗೆ ಡಿಮ್ಯಾಂಡ್ ಇರೋ ಕಾರಣ ಅದನ್ನು ಜಾಸ್ತಿ ಸೀಟರ್ಸ್ನ ಮಾಡಿದ್ದಾರೆ. ಅಲ್ಲಿ ನಿಮಗೆ ರೋಬೋಟಿಕ್ಸು, ಮೆಷಿನ್ ಲರ್ನಿಂಗ್ ಆಗಿರ್ಬೋದು, ಡೇಟಾ ಸೈನ್ಸು ಎಲ್ಲ ಕೋರ್ಸ್ಗಳಿಗೆ ಡಿಮ್ಯಾಂಡ್ ಇರೋ ಕಾರಣ ಈ ರೀತಿ ಆಗಿದೆ. ಈಗ ಹೆಚ್ಚು ಬೇಡಿಕೆ ಇರೋ ಕಾರಣ ಈ ರೀತಿ ಜಾಸ್ತಿ ಜನ ಅಡ್ಮಿಷನ್ ಆಗಿದ್ದಾರೆ. ಇಲ್ಲಿ 110ಕ್ಕೂ ಹೆಚ್ಚಿನ ಇಂಜಿನಿಯರಿಂಗ್ ಕೋರ್ಸ್ಗಳು ಹಂಚಿಕೆ ಮಾಡಿದ್ದಾರೆ. ಅದೇ ರೀತಿ ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ 10,000 ಸೀಟ್ಗಳು ಭರ್ತಿಯಾಗಿದ್ದಾವೆ. ಇನ್ಫಾರ್ಮೇಷನ್ ಸೈನ್ಸು 3,308, ಮೆಷಿನ್ ಲರ್ನಿಂಗು 2,900, ಸಿವಿಲ್ 2,800, ಮೆಕ್ಯಾನಿಕಲ್ 2,631, ಬಿ ಟೆಕ್ ಬಂದ್ಬಿಟ್ಟು 2,322 ಸೀಟ್ಗಳು ಕೂಡ ಭರ್ತಿಯಾಗಿದ್ದಾವೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡೋದಾದರೆ ಕನ್ನಡ ಮಾಧ್ಯಮವನ್ನು ಯಾರು ಹೋಗ್ತಾ ಇಲ್ಲ. ಮೊದಲನೇ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿದರು ಕನ್ನಡ ಮಾಧ್ಯಮನ, ಕಳೆದ ಬಾರಿನೂ ಕೂಡ ಹೇಳಿದರು. ಬಟ್ ವಿದ್ಯಾರ್ಥಿಗಳು ಯಾವುದೂ ಕೂಡ ಪ್ರವೇಶ ಮಾಡಿರಲಿಲ್ಲ. ಅದ್ರ ಬಗ್ಗೆ ಕೂಡ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ. ಇಲ್ಲಿ ಮೇಜರ್ ಆಗಿ ಡಿಮ್ಯಾಂಡ್ ಇದೆ ಗೊತ್ತು, ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದಾರೆ. ಬಟ್ ಈಗ ಪ್ರೆಸೆಂಟ್ ಬಂದ್ಬಿಟ್ಟು ಜಾಬ್ ಅಪರ್ಚುನಿಟಿ ಅಷ್ಟಿಲ್ಲ, ಓಪನಿಂಗ್ಸ್ ಕೂಡ ಇಲ್ಲ ವಿದ್ಯಾರ್ಥಿಗಳಿಗೆ. ಫ್ಯೂಚರಲ್ಲಿ ಇದೇ ರೀತಿ ಆದರೆ ಅದು ಎಕ್ಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ. ಬಟ್ ಅದರ ಬೇರೆ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಜಾಬು, ಬಟ್ ಸ್ಯಾಲ್ರಿ ಕಡಿಮೆ ಇದ್ರೂ ಕೂಡ ಕಡಿಮೆ ಇರುತ್ತೆ. ಬಟ್ ಕಂಪ್ಯೂಟರ್ ಸೈನ್ಸ್ ಅವರಿಗೆ ಅದೇ ಅವರ ಫೀಲ್ಡ್ಗೆ ಹೋಗ್ಬೇಕಂದ್ರೆ ಭಾರಿ ಕಷ್ಟ ಆಗುತ್ತೆ. ಯಾಕಂದರೆ ಪ್ರೆಸೆಂಟ್ ಓಪನಿಂಗ್ಸ್ ಎಲ್ಲ ಕಡಿಮೆ ಇಶ್ಯೂ ಆಗ್ತಿದೆ. ಇದೇ ರೀತಿ ಆದರೆ ನೆಕ್ಸ್ಟ್ ಕಷ್ಟ ಆಗುತ್ತೆ. ಅದಕ್ಕೆ ಯಾರ್ಯಾರು ಸಿ ಎಸ್ ಓದ್ತಿದ್ದಾರೆ ಅವರು ಆದಷ್ಟು ಬೇಗ ಈಗಲೇ ನೀವು ನಿಮ್ಮ ನಾಲೆಡ್ಜನ್ನು ಇಂಪ್ರೂವ್ ಮಾಡಿಕೊಂಡು, ಈಗಲೇ ನೀವು ಕಾಲೇಜಲ್ಲಿ ಸ್ಟಡಿನ ಮಾಡಿಕೊಂಡು ಪ್ಲೇಸ್ಮೆಂಟ್ಸ್ನ ಪ್ರಿಫರೆನ್ಸ್ ಕೊಟ್ಟರು ಈಗಲೇ ಮಾಡಿದ್ರೆ ನಿಮಗೆ ಸೂಕ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.